ಸರ್ಕಾರ ಒಂದಷ್ಟು ನಿಯಮಗಳನ್ನು ಮಾಡಿ ಅದನ್ನ ಪಾಲನೆ ಮಾಡಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿರುತ್ತೆ ಆದರೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಭ್ರೂಣ ಲಿಂಗವನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ ಈ ಒಂದು ಆಸ್ಪತ್ರೆಯಲ್ಲಿ ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತದೆ ಹಾಸ್ಪಿಟಲ್ ಮೇಲೆ ದಾಳಿ ನಡೆಸಲಾಗಿದೆ ಇನ್ನು ಪಿಸಿಪಿಎನ್ಡಿಟಿ ನಿಯಮಾವಳಿ ಉಲ್ಲಂಘನೆ ಆರೋಪದಡಿ ದಾಳಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ತಡರಾತ್ರಿ ಕಾರ್ಯಾಚರಣೆ ನಡೆಸಲಾಗಿದೆ ಇನ್ನು ಬೆಳಗಾವಿ ಉಪವಿಭಾಗಾಧಿಕಾರಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿರುವಂತದ್ದು ಕಾನೂನು ಬಾಹಿರವಾಗಿ ಗರ್ಭಿಣಿ ಮಹಿಳೆಯರ ಸ್ಕ್ಯಾನಿಂಗ್ ಮಾಡುತ್ತಿದ್ದಂತ ಆಸ್ಪತ್ರೆ ಇದು ಇನ್ನು ಪಿಸಿಪಿಎನ್ಡಿಟಿ ಪ್ರದತ್ತವಾದ ಅಧಿಕಾರಿಗಳನ್ನು ಬಳಸಿ ತಡರಾತ್ರಿ ದಾಳಿಯನ್ನ ನಡೆಸಲಾಗಿದೆ ಪ್ರಸವ ಪೂರ್ವ ಪತ್ತೆ ತಂತ್ರಗಳ ವಿಧಾನಗಳ ಉಪಯೋಗವನ್ನ ಉಲ್ಲಂಘನೆ ಮಾಡಿದ್ರು ಕೂಡ ಅದೆಲ್ಲ ಕೂಡ ಉಲ್ಲಂಘನೆ ಮಾಡಿ ಒಂದು ನಿಯಮವನ್ನ ಗಾಳಿಗೆ ತೂರಿ ಇವರೊಂದು ಕೆಲಸವನ್ನ ಮಾಡಿರುವಂತದ್ದು ಸರ್ಕಾರದ ಭ್ರೂಣ ಪತ್ತೆ ನಿರ್ಧಾರ ರೋಗಿಗಳನ್ನ ರಿಜಿಸ್ಟರ್ ಪುಸ್ತಕ ಕೂಡ ಇವರು ಮೇಂಟೇನ್ ಮಾಡಿಲ್ಲ ಸ್ಕ್ಯಾನಿಂಗ್ ಮಾಡುವ ಅಲ್ಟ್ರಾ ಸೌಂಡ್ ಸ್ಕ್ಯಾನಿಂಗ್ ಮಷಿನ್ ನ ವಶಪಡಿಸಿಕೊಂಡಿದ್ದಾರೆ ಇನ್ನು ಸ್ಕ್ಯಾನಿಂಗ್ ಮಾಡುವ ರೂಮ್ ಅನ್ನು ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು ಇನ್ನು ಭ್ರೂಣ ಪತ್ತೆ ಮಾಡುತ್ತಿದ್ದ ಹಾಸ್ಪಿಟಲ್ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಅಧಿಕಾರಿಗಳು ಬೆಳಗಾವಿ ನಗರದ ಮಾಧವ ನಗರದಲ್ಲಿರುವಂತ ಎಸ್ ಹಾಸ್ಪಿಟಲ್ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಭ್ರೂಣವನ್ನು ಪತ್ತೆ ಮಾಡುವುದು ಒಂದು ಕಾನೂನು ಬಾಹಿರವಾದಂತದ್ದು ಸಾಕಷ್ಟು ಜಾಗೃತಿಯನ್ನ ಕೂಡ ಮೂಡಿಸಿರ್ತಾರೆ ಒಂದು ಸಣ್ಣ ಲೆವೆಲ್ ಇಂದ ಹಿಡಿದು ಎಲ್ಲಾ ಒಂದು ಅಧಿಕಾರಿಗಳಿಗೂ ಕೂಡ ಇದು ಗೊತ್ತಿರುತ್ತೆ ಭ್ರೂಣಲಿಂಗವನ್ನ ಪತ್ತೆ ಮಾಡಬಾರದು ಪ್ರಸವ ಪೂರ್ವದಲ್ಲಿ ಒಂದು ಭ್ರೂಣಲಿಂಗ ಪತ್ತೆ ಮಾಡುವುದು ಕಾನೂನು ಬಾಹಿರ ಅನ್ನುವಂತ ವಿಚಾರ ಗೊತ್ತಿರುತ್ತೆ ಆದರೂ ಕೂಡ ಈ ಒಂದು ಆಸ್ಪತ್ರೆಯಲ್ಲಿ ನಿಯಮಗಳನ್ನ ಗಾಳಿಗೆ ತೂರಿ ಇವರೊಂದು ಈ ಕೆಲಸವನ್ನ ಮಾಡಿರೋದು ಆದರೆ ತಡರಾತ್ರಿ ಕಾರ್ಯಾಚರಣೆಯನ್ನ ನಡೆಸಿರುವಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸ್ಕ್ಯಾನಿಂಗ್ ಮಾಡುವ ಅಲ್ಟ್ರಾ ಸೌಂಡ್ ಸ್ಕ್ಯಾನಿಂಗ್ ಮಷಿನ್ ಹಾಗೂ ಸ್ಕ್ಯಾನಿಂಗ್ ಮಾಡುವ ರೂಮ್ ಅನ್ನು ಸೀಸ್ ಮಾಡಿದ್ದಾರೆ ಇನ್ನು ಗರ್ಭಿಣಿ ಮಹಿಳೆಯನ್ನ ಸ್ಕ್ಯಾನಿಂಗ್ ಮಾಡುವಂತ ಮಷಿನ್ ಹಾಗೂ ರೂಮನ ಸೀಸ್ ಮಾಡಿರುವಂತ ಅಧಿಕಾರಿಗಳು ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ ಇನ್ನು ಕಾರ್ಯಾಚರಣೆಯಲ್ಲಿ ಬೆಳಗಾವಿ ಎಸಿ ಶ್ರವಣ್ ಕುಮಾರ್ ಹಾಗೂ ಪ್ರೊಫೆಷನರಿ ಐಎಎಸ್ ಅಧಿಕಾರಿ ಶುಭಂ ಶುಕ್ಲಾ ಕೂಡ ಭಾಗಿಯಾಗಿರುವಂತದ್ದು ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ವಿಶ್ವನಾಥ್ ಎಂಭೋವಿ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು